ನೆನ್ನೆ ರಾತ್ರಿ ಆಗಿದ್ದು ಈ ಮನೆಯಲ್ಲಿ ಆಗ್ತಾ ಇರೋದು ಯಾವುದು ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ ಯಾವುದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ಛೇ ಅಕ್ಕ ಅಕ್ಕ ನಿಮಗೆ ಏನು ಸಮಾಧಾನ ಸಿಕ್ಕಿಲ್ವಾ ಏನು ಯೋಚನೆ ಮಾಡ್ತಿದ್ದೀರಾ ಅಕ್ಕ ನೀವಿನ್ನು ಅದೇ ಚಿಂತೆಲೇ ಇರೋ ಹಾಗಿದೆ ಹಾ ರೇವತಿ ಈ ಚಿಂತೆ ದೂರ ಆಗೋ ಹಾಗೆ ಕಾಣ್ತಾ ಇಲ್ಲ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಏನು ಚಿಂತೆ ಮಾಡಬೇಕು ಹೇಗೆ ಚಿಂತೆ ಮಾಡಬೇಕು ಅಂತ ಯೋಚಿಸಬಹುದು ಇಲ್ಲಿ ಸಮಸ್ಯೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಕ್ಕ ಇದೊಂದು ದೈವ ಪರೀಕ್ಷೆ ದೇವರು ಸಮಸ್ಯೆ ಕೊಟ್ಟಿದ್ದಾನೆ ಅಂದಮೇಲೆ ಇದಕ್ಕೆ ಪರಿಹಾರನ ಅವನೇ ಕೊಟ್ಟಿರ್ತಾನೆ ಹುಡುಕೋ ತಾಳ್ಮೆ ಇರಬೇಕು ಹುಡುಕೋ ಕಣ್ಣಿರಬೇಕು ನೀವು ಇದರಲ್ಲಿ ಗೆದ್ದೇ ಗೆಲ್ತೀರಾ ಅಕ್ಕ ಕೇಡಾಗುತ್ತೆ ಅನ್ನೋದು ಮುಂಚೆನೇ ಗೊತ್ತಿತ್ತು ರೇ ಆದ್ರೆ ಯಾರ್ಗೆ ಎಲ್ಲಿ ಹೇಗೆ ಕೇಡಾಗುತ್ತೆ ಅಂತ ಗೊತ್ತಿರಲಿಲ್ಲ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಚಿನ್ನುಗೆ ಏನೋ ಕೇಡಾಗುತ್ತೇನೋ ಅಂತ ಅನ್ನಿಸ್ತಾ ಇದೆ ನಾವು ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಮುಂಚೆನೇ ಏನಾದರೂ ಅನಾಹುತ ಜರುಗೋದ್ರೆ ಅದರ ನೋವು ನಮ್ಮ ಜೀವ ಇರೋ ತನಕ ಕಾಡುತ್ತೆ ರೇವತಿ ಅಕ್ಕ ಯಾಕೆ ಕೆಟ್ಟದನ್ನ ಯೋಚನೆ ಮಾಡ್ತೀರಾ ಒಳ್ಳೆದನ್ನ ಯೋಚನೆ ಮಾಡಿ ಆಗ್ತಿರೋ ಕೆಟ್ಟದನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಈಗೇಗೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಅಲ್ಲಿ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ದೇವಸ್ಥಾನಕ್ಕೆ ಯಾವಾಗ ಹೋಗೋದು ಇವತ್ತು ರಾತ್ರಿನೇ ಹೋಗಬೇಕು ಇವತ್ತು ರಾತ್ರಿನಾ ಹೌದು ಅಕ್ಕ ರಂಜಿತ್ ಹೇಳ್ತಿರೋದು ಸರಿಯಾಗಿ ಇದೆ ಆಗೋ ಕೆಲಸ ಇವತ್ತೇ ಆಗಬಿಡ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ನಾನೇ ಮಾಡ್ತೀನಿ ನಾಳೆ ಮುಂದೂಡೋದು ಬೇಡ ಈಗ ನಮ್ಮ ಮುಂದಿರೋ ಸಮಸ್ಯೆ ಅಂದ್ರೆ ಚಂದುನ ಗೊಂಬೆನ ಈ ಪೂಜೆಗೆ ಹೇಗೆ ಒಪ್ಪಿಸೋದು ಅನ್ನೋದು ಪೂಜೆ ವಿಷಯ ಮಾತಾಡಿದ್ರೆ ಸಾಕು ಅವರಿಬ್ರು ತುಂಬಾ ಸಿಟ್ ಆಗ್ತಾರೆ फोटो इल्ली हेग बंतु नेने मम्मी हत्र केळिदक्के नन गोत्ते इल्ल अंत हेळिद्रु नन्न तंगी फोटो नन्न पापा मम्मी हत्र इरबेकु यार तंदिट्रु इल्ली हेग बंतु मत्ते मम्मीगे केळ्तीनि ಬೇಡ ಮತ್ತೆ ಚಿನ್ನು ಬಗ್ಗೆ ಮಮ್ಮಿ ಹತ್ರ ಮಾತಾಡಿದ್ರೆ ತುಂಬಾ ನೊಂದ್ಕೊಳ್ತಾರೆ ಪಪ್ಪನ ಹತ್ರನೂ ಮಾತಾಡೋದು ಬೇಡ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಇದರ ಬಗ್ಗೆ ಚಂದು ಹತ್ರ ಡೀಟೇಲ್ ಆಗಿ ಮಾತಾಡಬೇಕು टेंशन नानु बगे हेळिद्रे मत्तष्टु टेंशन माड्कोळ्ताने अवनु बंद मेले मातड्तीनि ननगे इष्टु बेजार आग्तिदे पापा मम्मिगे इन्नेष्टु बेजार आग्तिरल्ल ಹೋಗೋದನ್ನ ಫಿಕ್ಸ್ ಮಾಡಿ ಆಮೇಲೆ ಮನೆಯಲ್ಲಿರೋ ಎಲ್ಲರನ್ನೂ ಒಪ್ಪಿಸಬಹುದು ಅಕ್ಕ ಎಲ್ಲರನ್ನೂ ಒಪ್ಪಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಲ್ಲಿಗೆ ಹೋದ್ರೆ ಇದೆಲ್ಲ ಸರಿ ಹೋಗಬಹುದು ನಮ್ಮ ಜಿನ್ನೂನ್ ಕರ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನೀವು ನಂಬ್ತೀರಾ ರೇವತಿ ಖಂಡಿತವಾಗ್ಲ ನಂಬಿಕೆ ನನಗಿದೆ ಅಕ್ಕ ಅದ ಹೇಗ್ ನೀವು ಅಷ್ಟು ನಂಬಿಕೆಯಿಂದ ಹೇಳ್ತೀರಿ 15 ವರ್ಷ ನಾನು ಆಶ್ರಮದಲ್ಲಿ ಇದ್ದಾಗ ಪ್ರವಚನಗಳು ಇದ್ದಾಗ ಕೀರ್ತನೆಗಳು ಇದ್ದಾಗ ನಾವು ನೂರಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಬರ್ತಾ ಇದ್ವಿ आ रीति होग बंदागले नमगे देवस्थान बगे गोत्तागिद्दु देवस्थानदल्लि आत्मन बिडिसुवंत विशेषतेन नावु कंडिद्दु अदु चिक्क मगु अक्क अब्बब्बा अंद्रे
ಆ ಮಗುಗೆ ಒಂದು 9 ವರ್ಷ ಇರಬಹುದು ಆ ಮಗು ಮೇಲೆ ಒಂದಲ್ಲ ಅಂತ ಎರಡು ಆತ್ಮಗಳು ಬರ್ತಾ ಇದ್ವಂತೆ ಒಂದು ಆತ್ಮ 30 ರಿಂದ 40 ವರ್ಷದ ವ್ಯಕ್ತಿ ತರ ಇದ್ದರೆ ಇನ್ನೊಂದು ಆತ್ಮ ವಯಸ್ಸಾಗಿರೋ ಮುದುಕಿ ತರ ಅಕ್ಕ ಆ 9 ವರ್ಷದ ಮಗು ಒಂದಸಲ ನೋಡಿದ್ರೆ ತುಂಬಾ ಮೆಚೂರ್ಡ್ ಆಗಿ ಮಾತಾಡೋದು ಇನ್ನೊಂದಸಲ ಅರಳು ಮರಳು ಅನ್ನೋ ಹಾಗೆ ಮಾತಾಡ್ತಾ ಇತ್ತು ಆ ದೇವಸ್ಥಾನದ ಗುರುಗಳು ಆ ಮಗುನ ತಮ್ಮ ಎದುರುಗಡೆ ಕೂರಿಸಿಕೊಂಡು ಆ ಆತ್ಮಗಳ ಜೊತೆ ಮಾತಾಡಿ ಕೆಲವೊಂದು ಕಟ್ಟುಗಳನ್ನು ಹಾಕಿ ಆ ಮಗುವಿಂದ ಆತ್ಮನ ದೂರ ಮಾಡಿದ್ರು ಆ ಗುರುಗಳು ಅದೇನು ಮಂತ್ರಗಳನ್ನು ಹೇಳ್ತಾ ತಮ್ಮ ಹೆಬ್ಬೆರಳಲ್ಲಿ ಕುಂಕುಮನ ತಗೊಂಡು ಆ ಮಗು ಹಣೆ ಮೇಲಿಟ್ಟರು ಅಕ್ಕ ತಕ್ಷಣನೇ ಆ ಮಗು ಜೋರ ಕಿರ್ಚೋದಕ್ಕೆ ಶುರು ಮಾಡಿತು ಆಮೇಲೆ ಆ ಮಗು ಮೇಲಿದ್ದ ಎರಡು ಆತ್ಮಗಳಿಗೆ ಆ ಗುರುಗಳು ಮುಕ್ತಿ ಕೊಡಿಸಿದ್ರು ಈ ಘಟನೆ ನಾನು ಒಂದೇ ನೋಡಿದ್ರು ಆ ದೇವಸ್ಥಾನದಲ್ಲಿ ಆತ್ಮನಿಂದ ಮುಕ್ತಿ ಪಡೆಯುವಂತ ಘಟನೆಗಳು ಪ್ರತಿದಿನ ನಡೆಯುತ್ತಿರುತ್ತಂತೆ ಅಕ್ಕ ನೀವು ಹೇಳೋದನ್ನ ಕೇಳ್ತಾ ಇದ್ರೇನೆ ಚಿನ್ನು ಮೇಲೆ ಪ್ರಭಾವ ಬೀರಿರೋ ದುಷ್ಟ ಶಕ್ತಿ ದೂರ ಆಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ ನನಗೆ ಆದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಮನೆಯವರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ಅವರು ಏನು ಅನ್ಕೋತಾರೋ ಏನು ಅಂತ ಸಾಧ್ಯವಾದಷ್ಟು ಅವರಿಂದ ಈ ವಿಷಯನ ಮುಚ್ಚಿಟ್ಟು ಮಾಡಿದ್ರೆ ಒಳ್ಳೆದೇನೋ ಸರಿ ಅಕ್ಕ ಹಾಗೆ ಆಗಲಿ ದೇವಸ್ಥಾನದಲ್ಲಿ ನೀವು ಚಿನ್ನನ ಕರ್ಕೊಂಡು ಗುರುಗಳ ಹತ್ರ ಹೋಗಿ ಮನೆಯವರನ್ನೆಲ್ಲ ಕರ್ಕೊಂಡು ನಾನು ಬೇರೆ ಜಾಗಗಳನ್ನು ತೋರಿಸ್ತಾ ಇರ್ತೀನಿ ಅಷ್ಟರಲ್ಲಿ ಎಲ್ಲ ಕೆಲಸನೂ ಆಗಿರುತ್ತಲ್ವಾ ಚಿನ್ನನ ದೇವಸ್ಥಾನಕ್ಕೆ ಕರ್ಕೊಂಡು ಹೊರಟಾಗ ಅಕಸ್ಮಾತ್ ಮೋಹಿನಿ ಇಲ್ಲೇ ಇದ್ಬಿಟ್ರೆ ಮೋಹಿನಿಯಿಂದ ಮುಕ್ತಿ ಸಿಗೋಕೆ ಸಾಧ್ಯನೇ ಇಲ್ಲ ಇವರೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿ ಚಿನ್ನನ ಇಲ್ಲೇ ಉಳಿಸ್ಕೊತೀನಿ ಗುರುಗಳ ಕೈಗೆ ಒಪ್ಪಿಸ್ಬಿಡ್ತೀನಿ ಅವರೇ ಮೋಹಿನಿನ ನಾಶ ಮಾಡ್ತಾರೆ ಎಸ್ ಅಕ್ಕ ಚಿನ್ನು ಬಾರೆ ಹೇಗಿದೆ ನನಗೇನೂ ಆಗಿಲ್ಲ ಕಣೆ ನಾನು ಆರಾಮಾಗೇ ಇದ್ದೀನಿ ಚಿನ್ನು ಸೋ ಸಾರಿ ಕಣೆ ನಿನ್ನ ಮೇಲೆ ತುಂಬ ರೇಗ್ಬಿಟ್ಟೆ ನಿನ್ನೆ ಕೇಳ್ದೆ ತಾನೆ ಪದೇ ಪದೇ ಕೇಳೋ ಅವಶ್ಯಕತೆ ಏನಿಲ್ಲ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಮೇಲೆ ತುಂಬ ರೇಗ್ಬಿಟ್ಟೆ ನಂಗೆ ಗೊತ್ತು ನಿನಗೂ ತುಂಬ ಹರ್ಟ್ ಆಗಿದೆ ಅಂತ ಆದರೆ ನೀನು ಹೇಳ್ಕೊಳ್ತಿಲ್ಲ ಅಷ್ಟೆ ಅಕ್ಕ ನಾನು ನಿನ್ನೆ ವಿಷಯ ನಿನ್ನೇ ಮರ್ತುಬಿಟ್ಟೆ ನನಗೇನಾದರೂ ಬೇಜಾರಾಗಿದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ನಾ ನನ್ನ ಮುದ್ದು ಬಂಗಾರಿ ಅಕ್ಕನ ನೋಡೋಕೆ ಬರ್ತಿದ್ನಾ ನನ್ನ ಮುಖ ಉದುಸ್ಕೊಂಡು ಅಲ್ಲೇ ಕೂತಿರ್ತಿದ್ದೆ ತಾನೆ ನಿಜ ಹೇಳು ನಾನು ಆ ರೀತಿ ಮಾತಾಡಿದ್ದು ನಿನಗೆ ನೋವಾಯ್ತು ತಾನೆ ಅಕ್ಕ ಈ ಸಮಯದಾಗೆ ನೀನು ರಾಜ್ಕುಮಾರನ್ನ ಯಾಕೆ ದೂರ ಕಳಿಸ್ದೆ ನೀನು ನಾನು ಏನು ಮಾಡಲಿ ಚೆನ್ನು ಇಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಆದರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಆಫೀಸ್ನಲ್ಲಾಗಿದೆ ಮನೇಲಾಗಿರೋ ಪ್ರಾಬ್ಲಮ್ಗೆ ಒಂದು ಸ್ವಲ್ಪ ಲೇಟಾಗಿ ರಿಯಾಕ್ಟ್ ಮಾಡಿದ್ರೂ ಪರವಾಗಿಲ್ಲ ಆದರೆ ಆಫೀಸಲ್ಲಾಗಿರೋ ಪ್ರಾಬ್ಲಮ್ನ ಇಮಿಡಿಯೇಟಾಗಿ ಸಾಲ್ವ್ ಮಾಡಬೇಕು ಇಲ್ಲಾಂದರೆ ಕಂಪ್ನಿಗೆ ತುಂಬ ಪೆಟ್ಟು ಬೀಳುತ್ತೆ ಅದಕ್ಕೆ ನಾನೇ ಬಲವಂತ ಮಾಡಿ ಅವನಿಗೆ ಕೆಲಸದ ಮೇಲೆ ಗಮನ ಕೊಡು ಅಂತ ಕಳಿಸ್ತೆ ನಿಂದು ತುಂಬ ದೊಡ್ಡ ಮನಸ್ಸು ಕಣೆ ನಿನ್ನ ಬಗ್ಗೆ ಯೋಚಿಸ್ತೀರಾ ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚಿಸ್ತಾ ಇರ್ತೀಯಾ ಸರಿ ಸರಿ ನಿನಗೆ ತಿನ್ನಕ್ಕೆ ಏನಾದರೂ ತರಲ ಬೇಡ ಸರಿ ನೀನು ಎದ್ದೋಗಿ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗು ನಾನು ನಿನಗೆ ಆಮೇಲಿಂದ ತಿಂಡಿ ತಂದುಕೊಡ್ತೀನಿ ಎದ್ದೇಳು ಏನು ಮುಖ ನೋಡ್ತಾ ಇದೆಯಾ ಹೋಗು ಚಿನ್ನು ಅಂದಹಾಗೆ ನಿನ್ನ ತಲೆನೋವು ಇವಾಗ ಹೇಗಿದೆ ಮೊದಲಷ್ಟೇನು ನೋಡ್ತಿಲ್ಲ ಕಣೆ ಅವಾಗವಾಗ ಸ್ವಲ್ಪ ನೋಡ್ತಿರುತ್ತಷ್ಟೆ ಡಾಕ್ಟರ್ ವತ್ಸಲ ಅವರು ಊರಿಂದ ಬಂದರೋ ಇಲ್ವೋ ಗೊತ್ತಾಗ್ಲಿಲ್ವಲ್ಲ ಚಿನ್ನು ಪ್ರಾಬ್ಲಮ್ ಹೆಚ್ಚಾಗೋದಕ್ಕೂ ಮೊದಲೇ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು ಅಕ್ಕ ಏನು ಯೋಚಿಸ್ತಿದ್ಯಾ ಏನಿಲ್ಲ ಕಣೆ ಸರಿ ಸರಿ ನೀನು ಬೇಗ ರೆಡಿ ಆಗು ನಾನು ಬರ್ತೀನಿ
ಹಾಯ್ ಶ್ರುತಿ, ಏನು ಫೋನ್ ಮಾಡಿದ್ದು? ಹಾಯ್ ಡಾಕ್ಟರ್, ಅದೇ ನೀವು ಯಾವಾಗ ಬರ್ತೀರಾ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೆ. ಯಾಕೆ ಶ್ರುತಿ ಇನ್ನೂ ಬಂದಿಲ್ಲ? ಚಿನ್ನು ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಿದ್ರೆ ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ. ಪ್ಲೀಸ್ ನೀವು ಆದಷ್ಟು ಬೇಗ ಬಂದುಬಿಡಿ. ಶ್ರುತಿ, ನಾನು 2 ವೀಕ್ಸಲ್ಲೇ ವಾಪಸ್ ಬರಬೇಕಾಗಿತ್ತು, ಆದರೆ ಕೆಲಸ ಜಾಸ್ತಿ ಇರೋದ್ರಿಂದ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಹಾಗನ್ಬೇಡಿ ಪ್ಲೀಸ್. ಡೋಂಟ್ ಬಿ ಪ್ಯಾನಿಕ್. ಹಾಗೇನಾದರೂ ನಿನ್ನ ತಂಗಿ ಓವರ್ ರಿಯಾಕ್ಟ್ ಮಾಡಿದ್ರೆ ನಾನು ಕೊಟ್ಟಿರೋ ಮಾತ್ರೆ ಕೊಡಿ, ಏನೂ ಆಗಲ್ಲ, ನಾನು ಆದಷ್ಟು ಬೇಗ ಬರ್ತೀನಿ. ಓಕೆ ಶ್ರುತಿ, ಬಾಯ್. ಬಾಯ್. ಚಿನ್ನಕ್ಕ, ನಾನು ಬಿಟ್ಟೋಗ್ಬಿಟ್ಲು, ಕೊನೆಗೂ ನೀನು ನನ್ನ ಬಿಟ್ಟೋದಾ? ಚಿನ್ನಕ್ಕ, ಚಿನ್ನಕ್ಕ, ಚಿನ್ನು ಏನಾಯ್ತುಟ? ಯಾಕಷ್ಟು ಹೆದರ್ಕೊಂಡಿದ್ಯಾ? ಏನಾಯ್ತು? ನೀನ್ ಕಾಣ್ದಿರೋದ್ ನೋಡಿ ನಿನ್ನ ಬಿಟ್ಟೋದೆ ಅಂತ ಗಾಬ್ರಿ ಆಗ್ಬಿಟ್ಟೆ. ನೀನೇನು ಹೆದರ್ಕೋಬೇಡ, ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳದ್ನಲ್ಲ, ನಿನ್ನ ನಿಮ್ಮ ಅಕ್ಕನ ಜೊತೆ ಸೇರಿಸೋ ಜವಾಬ್ದಾರಿ ನಂದು. ಅಕ್ಕ, ನಿನ್ನ ಅಕ್ಕನ ಹತ್ರ ಸೇರಿಸ್ತೀನಿ ಸೇರಿಸ್ತೀನಿ ಅಂತೀಯಲ್ಲ, ನಮ್ಮ ಅಕ್ಕ ಹೇಗಿದ್ದಾಳೆ ಅಂತ ನಿಂಗೇನು ಗೊತ್ತು? ಹೌದಲ್ವಾ, ನಿಮ್ಮ ಅಕ್ಕ ಹೇಗಿದ್ದಾಳೆ ಅಂತ ನಂಗೆ ಗೊತ್ತೇ ಇಲ್ಲ. ಮತ್ತೆ ಹೇಗಕ್ಕ ಹುಡ್ಕೋದು? ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನನಗೂ ನನ್ನ ಅಕ್ಕಂಗೂ ಹಾಡು ಹೇಳೋದು, ಡ್ರಾಯಿಂಗ್ ಮಾಡೋದಂದ್ರೆ ತುಂಬ ಇಷ್ಟ. ಹೌದಾ? ನೀನು ಹಾಡು ಹಾಡಿರೋದು ನಾನು ಕೇಳಿದ್ದೀನಿ, ಆದರೆ ಚಿತ್ರ ಬಿಡಿಸಿರೋದು ನೋಡೇ ಇಲ್ವಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನಮ್ಮಕ್ಕೆ ಏಕೆ ಅಂತಿದ್ಲು ಅಂತ ಡ್ರಾ ಮಾಡಿ ತೋರಿಸ್ಲ. ನೀನು ಆ ಡ್ರಾಯಿಂಗ್ ನೋಡಿದ್ಮೇಲೆ ನೀನು ನಮ್ಮಕ್ಕ ನೋಡಕ್ಬೋದು. ಹೌದಾ? ನಿಮ್ಮ ಅಕ್ಕನ ಚಿತ್ರ ನೀನು ಬಿಡಿಸ್ತೀಯಾ? ಹ್ಞೂ ಅಕ್ಕ, ತುಂಬ ಚೆನ್ನಾಗಿ ಬಿಡಿಸ್ತೀನಿ, ನಮ್ಮ ಅಕ್ಕನ ಥರನೇ ಬಿಡಿಸ್ತೀನಿ. ಸರಿ ಸರಿ, ಬಿಡಿಸೀವಂತೆ. ನೀನು ಯಾವಾಗಲೂ ಈ ಬಿಳಿ ಬಟ್ಟೆನೆ ಹಾಕ್ಕೊಂಡಿರ್ತೀಯ. ಒಂದು ಕೆಲಸ ಮಾಡೋಣ, ಇವತ್ತು ಹೋಗಿ ನಿನಗೆ ಹೊಸ ಬಟ್ಟೆ ತರೋಣ. ಹ್ಞೂ? ಅಯ್ಯೋ ಅಕ್ಕ ಬೇಡ, ನಂಗೆ ಇದೇ ಬಟ್ಟೆ ಇರಲಿ. ಬೇಡ ಪುಟ್ಟ, ಹೊಸ ಬಟ್ಟೆ ಕೊಡಿಸ್ತೀನಿ ನಾನು ನಿನಗೆ, ಬೇರೆ ಬೇರೆ ಬಣ್ಣದ್ದು. ಅಕ್ಕ ಬೇಡ ಪ್ಲೀಸ್. ಸರಿ ಆಯ್ತು, ನಗು ನೋಡೋಣ. ಗೊಂಬೆ, ಚಿನ್ನಗೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಗೊಂಬೆ. ಇವತ್ತು ರಾತ್ರಿನೇ ಪೂಜೆ, ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಮಗಳೇ. ಅತ್ತೆ, ಎಷ್ಟು ಅಂತ ಪೂಜೆ ಮಾಡಿಸ್ತೀರ? ಪೂಜೆಯಿಂದ ಮೆಂಟಲ್ ಪ್ರಾಬ್ಲಮ್ ಸರಿ ಹೋಗೋದಿಲ್ಲ, ಚಿನ್ನುಗೆ ಇವಾಗ ಬೇಕಾಗಿರೋದು ಡಾಕ್ಟರ್ ಟ್ರೀಟ್ಮೆಂಟ್. ಈ ಸೂಪರ್ ನ್ಯಾಚುರಲ್ ಪವರ್ ಮತ್ತು ಮೆಡಿಕಲ್ ಸೈನ್ಸ್ ಮಧ್ಯದ ತಿಕ್ಕಾಟ ಭಾಳ ಹಿಂದಿನಿಂದ ನಡ್ಕೊಂಬಂದಿದೆ ಮಗಳೇ. ಹೇಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಪರ್ ನ್ಯಾಚುರಲ್ ಪವರ್ನಿಂದ ಸಿಗಲ್ಲ ಅಂತ ಅನ್ಕೊಳ್ತೀವೋ, ಹಾಗೆ ಮೆಡಿಕಲ್ ಸೈನ್ಸ್ನಿಂದನೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೋದಿಲ್ಲ. ನಮಗೆ ಚಿನ್ನು ಆರೋಗ್ಯ ಮುಖ್ಯ, ಅದು ಟ್ರೀಟ್ಮೆಂಟಿಂದ ಸಿಕ್ಕರೆ ಏನು, ಪೂಜೆ ಪುನಸ್ಕಾರದಿಂದ ಸಿಕ್ಕರೆ ಏನು ಹೇಳು. ಈ ದೆವ್ವ ಬಿಡಿಸೋದನ್ನೆಲ್ಲ ನಾನು ನೋಡಿದ್ದೀನಿ, ಕೂದಲು ಹಿಡ್ಕೊಂಡು ಎಳ್ದಾಡೋದು, ಆ ಸೊಪ್ಪಿಂದ ಹೊಡೆಯೋದು, ಕೋಲಿಂದ ಮೊಟ್ಕೋದು, ಈ ಥರ ಟಾರ್ಚರ್ ಎಲ್ಲ ನಾನು ಚಿನ್ನು ಕೊಡೋದಕ್ಕೆ ಬಿಡೋದಿಲ್ಲ. ಹಾಗಾಗೋದಕ್ಕೆ ನಾನು ಬಿಡ್ತೀನಿ ಮಗಳೇ, ನಾನು ಬಿಡೋದಿಲ್ಲ. ನೀನು ಅನ್ಕೊಂಡ ಹಾಗೆ ಅಂಥದ್ದು ಏನು ಆ ದೇವಸ್ಥಾನದಲ್ಲಿ ನಡೆಯೋದಿಲ್ಲ. ಮತ್ತಿನ್ನೇನು ನಡೆಯುತ್ತೆ? ಆತ್ಮಗಳ ಜೊತೆ ಮಾತುಕತೆ ನಡೆಯುತ್ತೆ. ದೈವಶಕ್ತಿ ಇರುವಂಥ ಗುರುಗಳು ಚಿನ್ನುದಲ್ಲಿ ಸೇರಿಕೊಂಡಿರೋ ಆತ್ಮ ಜೊತೆ ಮಾತಾಡ್ತಾರೆ, ಆತ್ಮನ ಅವಳಿಂದ ದೂರ ಮಾಡ್ತಾರೆ. ಐ ಡೋಂಟ್ ಬಿಲೀವ್ ದಿಸ್. ಅತ್ತೆ, ನಾನು ಈಗಲೇ ಹೇಳ್ತಿದ್ದೀನಿ, ಚಿನ್ನುಗೆ ಯಾವುದೇ ರೀತಿ ಟಾರ್ಚರ್ ಕೊಡೋ ಹಾಗಿಲ್ಲ. ಆ ಥರದ್ದೇನಾದರೂ ಮಾಡಿದ್ರೆ ನಾನು ಇಮಿಡಿಯೇಟಾಗಿ ಕರ್ಕೊಂಡು ಬಂದುಬಿಡ್ತೀನಿ ಅಷ್ಟೆ. ಗೊಂಬೆ, ದೇವಸ್ಥಾನಕ್ಕೆ ನೀನು ಬರ್ತಾ ಇದೀಯಾ? ಹೌದು ಮಗಳೇ, ರೇವತಿ ಹೇಳೋದು ಸರಿಯಾಗಿದೆ, ನೀನು ಬರೋದು ಬೇಡ ಕಂದ. ಇಲ್ಲ ಅತ್ತೆ, ನಾನು ಬರ್ತೀನಿ. ಏನು ಗೊಂಬೆ, ನಾನು ಬರ್ತೀನಿ ಅಂತ ಹೇಳ್ತಾ ಇದೀಯಾ? ಎಲ್ಲಿಗೆ ಹೋಗ್ತಿದ್ದೀರಾ? ಅಯ್ಯೋ ದೇವ್ರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡ್ರೆ. ಛೇ, ದೇವಸ್ಥಾನಕ್ಕೆ ದತ್ತ, ಮುಂದಾಗ ಪ್ರಾಬ್ಲಮ್ಸ್ನೆಲ್ಲ ದೂರ ಮಾಡಬೇಕು ಅಂತ ರೇವತಿ ಅತ್ತೆ ಮತ್ತೆ ಅತ್ತೆ ದೇವಸ್ಥಾನಕ್ಕೆ ಹೊರಟಿದ್ದಾರೆ, ಇವತ್ತು ರಾತ್ರಿ ಪೂಜೆ ಇದೆಯಂತೆ. ಹೌದಾ? ಇನ್ನೂ ಒಳ್ಳೇದಾಯಿತು,
ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಏನ್ ಸುಲೋಚನಾ? ಎಲ್ಲರ ಮನಸ್ಸಿಗೂ ಬಂದಿದೆ ಅಂದ್ಮೇಲೆ ಹೋಗೋದೆ. ಅಮ್ಮ ಮತ್ತೆಲ್ಲಿ ಹೋಗೋ ಪ್ಲಾನ್ ನಡೀತಾ ಇದೆ? ಎಲ್ಲೂ ಇಲ್ಲ ಕುಮ್ದ, ಎಲ್ರೂ ಇವತ್ ರಾತ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನೀವು ಹೋಗಿ ಬನ್ನಿ ಅಮ್ಮ, ನಾನು ಗೊಂಬೆ ಮನೇಲಿ ಇರ್ತೀವಿ. ಮಮ್ಮಿ ನಾನು ಹೋಗ್ತಿದ್ದೀನಿ. ಗೊಂಬೆ ಈ ಸ್ಥಿತಿಲಿ ನೀನು? ಮಮ್ಮಿ ಪ್ಲೀಸ್, ನನ್ನ ಸಮಾಧಾನಕ್ಕಾದ್ರೂ ಹೋಗ್ಬಿಟ್ಟು ಬರ್ತೀನಿ. ಗೊಂಬೆ ಜೊತೆ ನಾನು ಬರ್ತೀನಿ. ಅಕ್ಕ ಹೊರಟ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಬರ್ತೀನಿ. ಆಹಾ, ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಚಿನ್ನು ನಮ್ಮ ಮನೇಲಿ ಉಳಿಸ್ಕೊಳ್ಳೋಕ್ಕೆ ಒಳ್ಳೆ ಅವಕಾಶ. ಎಸ್, ಹಾಗಾದ್ರೆ ಎಲ್ಲರೂ ಹೋಗಿ ಬರೋಣ. ಏನಂತೀಯ ಪಾರ್ವತಿ? ಹಾಂ ಹೇಳು ರಂಜಿತ್. ಇವತ್ತು ರಾತ್ರಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ ತಾನೇ? ಹಾಂ ಬರ್ತಾ ಇದ್ದೀವಿ. ಅಂದಾಗೆ ನಾವು ಹೇಳಿದಾಗೆ ಮನೆಯವರೆಲ್ಲ ಮನೆ ಖಾಲಿ ಮಾಡ್ತಾ ಇದ್ದಾರೆ ತಾನೆ? ಖಂಡಿತ, ಮನೇಲಿ ಯಾರು ಇರೋದಿಲ್ಲ. ಹುಡುಕಿದ್ರು ಒಂದು ಸೊಳ್ಳೆನೂ ಸಿಗೋದಿಲ್ಲ ನಿಮಗೆ. ಹಾಂ ಏಯ್, ಹಂಗೇನಾದರೂ ಮಾಡಿಯಾ? ಗುರುಗಳು ಹೇಳಿದಾಗೆ ಆ ಹುಡುಗಿ ಮನೇಲಿರಬೇಕು ಅನ್ನೋ ಮಾತನ್ನ ಮರ್ತೋಗ್ಬಿಟ್ಯಾ? ಓ ಅವಳು ಇರ್ತಾಳಪ್ಪ, ಅವಳಿದ್ದೇ ಇರ್ತಾಳೆ. ಅವಳಿದ್ರೆ ತಾನೇ ಗುರುಗಳಿಗೆ ಮೋಹಿನಿ ಓಡ್ಸೋಕ್ಕಾಗೋದು. ನೋಡು ರಂಜಿತ್, ಇದು ಬಹಳ ಸೂಕ್ಷ್ಮವಾದ ವಿಚಾರ. ಮನೇಲಿ ಪೂಜೆ ನಡೆಯುವಾಗ, ಮೋಹಿನಿ ಓಡಿಸುವಾಗ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು. ಆ ರೀತಿ ಏನಾದರೂ ಡಿಸ್ಟರ್ಬ್ ಮಾಡಿದ್ದೆ ಆದರೆ ಆ ಮೋಹಿನಿ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಪೂಜೆ ನಡೆಯುವಾಗ ಮನೇಲಿ ಯಾರೂ ಇರಬಾರ್ದು, ಆ ಹುಡುಗಿ ಮಾತ್ರ ಇರಬೇಕು. ಅರ್ಥ ಆಯ್ತಾ? ಹಾಂ ಸರಿ ಸರಿ, ಅದೆಲ್ಲ ಅರ್ಥ ಆಯಿತು. ಅದೆಲ್ಲ ಸರಿ, ಇವತ್ತು ನೀವು ರಾತ್ರಿ ಮನೆಗೆ ಬರೋದು ಪಕ್ಕನಾ? ಹಾಂ ಹಾಂ ಖಂಡಿತ ಬರ್ತೀವಿ. ಹಾಗಾದರೆ ನಾನು ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಹಾಂ ಓಕೆ ಓಕೆ ಆಯಿತು. ಹಾಂ, ದೇವಸ್ಥಾನ ಪೂಜೆ ಅಂತ ಮನೆಯಲ್ಲಿರೋ ಎಲ್ಲರೂ ಹೊರಗಡೆ ಹೋದರೆ ಗೊಂಬೆ ಹಿಂದಿಂದೇ ಅವಳನ್ನ ಹುಡುಕೋದ ಓಡಾಡ್ತಿರ್ತಾಳೆ. ಮೊದಲು ಚಿನ್ನನ ಗೊಂಬೆಯಿಂದ ತಪ್ಪಿಸ್ಬೇಕು. ಅದು ಬಿಟ್ಟರೆ ಮಗಳೇ 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 ಅಂತ ಈ ಪಾರ್ವತಿ ಅಕ್ಕ ಚಿನ್ನುವಿಂದ ಯಾವಾಗಲೂ ಓಡಾಡ್ತಿರ್ತಾರೆ. ಪಾರ್ವತಿ ಅಕ್ಕನಿಂದ ಚಿನ್ನ ತಪ್ಪಿಸ್ಬೇಕು, ಇವರಿಬ್ಬರಿಂದ ಚಿನ್ನ ತಪ್ಪಿಸ್ಬಿಟ್ರೆ ಚಿನ್ನು ನಮ್ಮ ಮನೆಯಲ್ಲಿ ಲಾಕ್ ಮಾಡ್ಬೋದು. ಎಸ್, ಈ ಮೋಹಿನಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಚಿನ್ನನ ಇವತ್ತು ಮನೇಲಿ ಉಳಿಸ್ಕೊಳ್ಳೇಬೇಕು. ಏನು ಮಾಡಲಿ? ಹಾಂ ಹಾಂ ಚಂದು, ನಾನು ಚೆನ್ನಾಗಿದ್ದೀನಿ, ಡೋಂಟ್ ವರಿ. ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದು, ಏನೂ ಪ್ರಾಬ್ಲಮ್ ಇಲ್ಲ. ಚಂದು, ನನ್ನ ಪ್ರಾಬ್ಲಮ್ಸ್ನ ನಾನೇ ಅರ್ಥ ಮಾಡ್ಕೋಬೇಕು ಕಣೋ, ನಾನು ನಿನ್ನ ಹೆಂಡತಿ. ಆದರೆ ನನ್ನ ಆಫೀಸ್ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕಲ್ವಾ? ಇಲ್ಲಿ ನಾನು ನೋಡ್ಕೊಳ್ಳೋದಕ್ಕೆ ಮನೇಲಿ ತುಂಬ ಜನ ಇದ್ದಾರೆ, ನೀನೇನು ಟೆನ್ಷನ್ ತಗೋಬೇಡ, ಓಕೆನಾ? ಸೋ ಸ್ವೀಟ್. ಅಂದಹಾಗೆ ಚಂದು, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನೇನು ಮಾಡಲಿ, ಈ ದೆವ್ವ ಭೂತನೆಲ್ಲ ನಾನು ನಂಬಲ್ಲ, ಆದರೂ ಹೋಗಬೇಕು. ಐ ನೋ ಚಂದು, ಚಿನ್ನುಗೆ ಮೆಡಿಕಲ್ ಹೆಲ್ಪ್ ಬೇಕು ಅಂತ ನನಗೂ ಗೊತ್ತು. ನಾನು ಆ ಡಾಕ್ಟ್ರಿಗೆ ಹತ್ಸಲಾಗಿ ಫೋನ್ ಮಾಡಿದ್ದೆ, ಯಾವಾಗ ಬರ್ತಾರೆ ಅಂತ ವಿಚಾರಿಸೋದಕ್ಕೆ. ಅವ್ರು 3 weeks ಆಗತ್ತೆ ಅಂತ ಹೇಳಿದ್ರು ಕಣೋ, ಅವ್ರು 2 weeks ಆಗತ್ತೆ ಅಂತ ತಾನೇ ಹೇಳಿ ನಮ್ಮ ಹತ್ರ. ಇಲ್ಲ ಏನೋ ಪ್ರಾಬ್ಲಮ್ ಆಗಲ್ವಂತೆ, ಆದರೆ ಅವಳು ಹೈಪರ್ ಆದಾಗ ಟ್ಯಾಬ್ಲೆಟ್ಸ್ ಕೊಡೋದನ್ನು ಮರಿಬೇಡಿ ಅಂತ ಹೇಳಿದ್ರು. ಹ್ಞೂ, ಅತ್ತೆ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಮನೇಲಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು, ಅದಕ್ಕೆ ನಾನು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಹ್ಞೂ ಕಣೋ, ನೈಟ್ ಪೂಜೆ ಇರತ್ತಂತೆ. ಅದು ಯಾವ ದೇವಸ್ಥಾನದಲ್ಲಿ ನೈಟ್ ಪೂಜೆ ಮಾಡ್ತಾರೋ, ಅದು ಯಾವ ಪೂಜೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲಪ್ಪ. ಆದರೆ ಎಲ್ಲರೂ ಹೋಗ್ತಿದ್ದಾರೆ, ಅದಕ್ಕೆ ನಾನು ಹೋಗ್ತಿದ್ದೀನಿ. ಸರಿ, ಯು ಟೇಕ್ ಕೇರ್, ಕ್ಯಾರಿ ಆನ್, ಆ್ಯಂಡ್ ಐ ಲವ್ ಯು. ಬಾಯ್. Thank you.
ಏನು ಏನ್ ಮಾಡ್ತಾ ಇದ್ದೀಯಾ? ಅಕ್ಕ ನಾನ್ ಚಿತ್ರ ಬಿಡಿಸ್ತಾ ಇದ್ದೀನಿ. ಎಲ್ಲಿ ತೋರ್ಸು? ಅಕ್ಕ ಅಲ್ಲೇ ನಿಂತ್ಕೋ, ಅಲ್ಲೇ ನಿಂತ್ಕೋ, ಇನ್ನ ಪೂರ್ತಿ ಬಿಡಿಸಿಲ್ಲ, ಪೂರ್ತಿ ಬಿಡಿಸಾದ್ಮೇಲೆ ನೋಡುವಂತೆ. ಪರವಾಗಿಲ್ಲ ಚಿನ್ನು, ನಾನ್ ನೋಡ್ತೀನಿ. ಬೇಡ ಅಕ್ಕ ಬೇಡ, ನಾನ್ ಪೂರ್ತಿ ಬಿಡಿಸಾದ್ಮೇಲೆ ನೋಡಂತೆ. ಅಕ್ಕನ ಫೋಟೋ ಮಾತ್ರ ಬಿಡಿಸ್ತಾ ಇದೀಯಾ? ಇಲ್ಲ ಅಕ್ಕ, ನಂದು ಅಕ್ಕಂದು ಇಬ್ರದ್ದು ಜೊತೆಯಲ್ಲಿರೋ ಫೋಟೋ ಬಿಡಿಸ್ತಾ ಇದ್ದೀನಿ. ಹೌದಾ? ಬಿಡ್ಸು ಬಿಡ್ಸು, ಬೇಗ ಬೇಗ ಚಿತ್ರ ಬಿಡಿಸು. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ, ನಾವು ಹೋಗ್ಬೇಕು. ಆಯ್ತಕ್ಕ, ಇನ್ನು ಸ್ವಲ್ಪ ಹೊತ್ತು. ಅಕ್ಕ ಚೀಟಿಂಗ್ ಮಾಡ್ಬೇಡ ಪ್ಲೀಸ್, ನಾನು ಆಮೇಲೆ ತೋರಿಸ್ತೀನಿ ಅಂತ ಹೇಳಲಿಲ್ವಾ? ಸರಿ. ಚಿನ್ನು ಯಾಕೆ ಮಾಡಿಸ್ತಾ ಇದೆಯಾ ಅದನ್ನ? ಅಕ್ಕ ಒಂದ್ ನಿಮಿಷ ಇರು. ಅಕ್ಕ ತಗೋ. ನಾನು ಮತ್ತೆ ಅಕ್ಕ ಇದೇನಿದು ತಾರೀಕು ಹೀಗೆ ಬರ್ದಿದ್ದಾಳೆ.